ಗೆಲುವಾಗಿ ಬಾ ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ. ನಮ್ಮ ಅಭಯ ಮಹಿಳಾ ವೃಂದವು ಈಗಾಗಲೇ ಒಂದು ವರ್ಷ ಪೂರೈಸುವತ್ತ ದಾಪುಗಾಲು ಹಾಕ್ತಾ ಇದೆ. ಈ ಒಂದು ವರ್ಷದಲ್ಲಿ ಇನ್ನಷ್ಟು ಫಲಾನುಭವಿಗಳು ನಮ್ಮ ಕೈಯಲ್ಲಿ ಇರುವುದರಿಂದ ನಾವು ಏನಾದರೂ ಹೊಸ ಯೋಜನೆಯನ್ನು ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಇವತ್ತು ನಾವು ನಾರಿಯ ಸೀರೆ ಶೃಂಗಾರ ಎಂಬ ಸ್ಪರ್ಧೆಯನ್ನು ಆಯೋಜಿಸಿದ್ದೆವು. ನಾರಿಯರ ಸೀರೆ ಶೃಂಗಾರ ಫೋಟೋ ಸ್ಪರ್ಧೆಯ ಬಹುಮಾನ ವಿತರಣಾ ಕಾರ್ಯಕ್ರಮ ಮೊದಲ ಬಹುಮಾನವನ್ನ ಪಡ್ಕೊಂಡಿದ್ದಾರೆ ವಂದನಾ ರೈ. ನನಗೆ ಇಲ್ಲಿ ತುಂಬಾ ಖುಷಿ ಕೊಟ್ಟಂತಹ ವಿಚಾರ ಅಂತ ಹೇಳಿದ್ರೆ, ಇದು ಅಭಯ ಒಂದು ಮಹಿಳಾ ತಂಡ ಇದೊಂದು ಒಳ್ಳೆಯ ಕಾರ್ಯಕ್ರಮ ಮಾಡ್ತಾ ಇದೆ. ಇಂತಹ ಒಂದು ಕಾರ್ಯಕ್ರಮಗಳು ಅಲ್ಲಲ್ಲಿ ಊರುಗಳಲ್ಲಿ ಆಗ್ಬೇಕು. ಅದೆಷ್ಟೋ ನಂದವರ ಬಾಳಿಗೆ ಇಂತಹ ನಾರಿಯರಿಂದ ಬೆಳಕಾಗ್ಬೇಕು. ನಾರಿಯ ಸೀರೆ ಶೃಂಗಾರ ಫೋಟೋ ಸ್ಪರ್ಧೆಯ ದ್ವಿತೀಯ ಬಹುಮಾನ ಗೀತಾ ಸುಳ್ಯದಿಂದ ಬಂದಿದ್ದಾರೆ. ಇಷ್ಟು ಒಳ್ಳೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಮ್ಮಿಂದ ಆಗುವಂತ ಸಣ್ಣ ಹನಿ ಹನಿಗೂಡಿದ್ರೆ ಹಳ್ಳ ಅಂತಾರೆ, ಸಣ್ಣ ಸೇವೆ ಕೂಡ ಒಂದು ಅಳಿಲು ಸೇವೆ ಕೂಡ ಮಾಡ್ತಾ ಮಾಡ್ತಾ ಸ್ವಲ್ಪ ಜನ ಅಂದ್ರೆ ಮಹಿಳೆಯರು ಜಾಸ್ತಿ ಸೇರ್ತಾ ಸೇರಿ ಸ್ವಲ್ಪ ಸ್ವಲ್ಪ ದುಡ್ಡನ್ನು ಜಾಸ್ತಿ ಸೇವ್ ಮಾಡ್ತಾ ಇದ್ದಾಗೆ ಕೆಲವು ಹಲವಾರು ಸೇವಾ ಕಾರ್ಯಗಳನ್ನು ಮಾಡಲು ಸಹಾಯ ಆಗ್ತದೆ. ಹಾಗೆ ಇವ್ರು ಮಾಡ್ತಿರುವ ಕೆಲಸ ಮುಂದೇನು ಚಂದ, ಇವ್ರು ಇನ್ನೂ ಜಾಸ್ತಿ ಕೆಲಸ ಇವರಿಂದ ಆಗ್ಲಿ. ತೃತೀಯ ಬಹುಮಾನವನ್ನ ಪಡೆದಿದ್ದಾರೆ ಕೊಲ್ಲಾಜೆ ಉಜಿರೆಯ ಸುಚಿತ್ರಾ. ಜೋರಾದ ಚಪ್ಪಾಳೆ. ಸಾರಿ ಈಗಿನ ಕಾಲದಲ್ಲಿ ಎಲ್ಲರೂ ಕ್ರಮೇಣ ನಾವು ಬೇಕು ಅಂತಾದ್ರೆ ಹೋಗ್ತೇವೆ, ತಗೊಳ್ತೇವೆ, ಬರ್ತೇವೆ, ಅದು ಪ್ರಶ್ನೆ ಬೇರೆ. ಆದ್ರೆ ಇದಕ್ಕೊಂದು ಪಾರ್ಟಿಸಿಪೇಟ್ ಮಾಡಿ ನಮ್ಮಿಂದಾಗಿ ಬಡವರಿಗೆ ಸಹಾಯ ಆಗುವಂತ ಒಂದು ಇದನ್ನು ಅಭಯ ಕುಟುಂಬದವರು ಏನು ಹಮ್ಮಿಕೊಂಡಿದ್ದಾರೆ, ಅವರಿಗೆ ಜನಾರ್ದನ ಸ್ವಾಮಿ, ಮಂಜುನಾಥ ಸ್ವಾಮಿ ಇನ್ನಷ್ಟು ಅವರಿಗೆ ಒಳ್ಳೆಯ ಇದನ್ನು ಕೊಡ್ಲಿ. 16 ರಿಂದ 35 ವರ್ಷ ವಯಸ್ಸಿನೊಳಗಿನ ವಿಜೇತರು ಈಗ ತಯಾರಾಗಿರ್ಬೇಕು. ಮೊದಲ ಬಹುಮಾನವನ್ನ ಪಡೆದಿದ್ದಾರೆ ಲಕ್ಷ್ಮೀ ಆಚಾರ್ಯ, ಉಡುಪಿಯಿಂದ ಬಂದಿದ್ದಾರೆ. ಖುಷಿ ಆಯ್ತು ಇಂತ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿಕ್ಕೆ. ಇದರಲ್ಲಿ ಒಂದು ಒಳ್ಳೆ ಉದ್ದೇಶ ಇತ್ತು, ಎಲ್ಲರ ಸೇರಿ ಪಾರ್ಟಿಸಿಪೇಟ್ ಮಾಡೋದ್ರಿಂದ ಹಣ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ಇನ್ವಾಲ್ವ್ ಆಗ್ತದೆ ಅಂತ ಖುಷಿ ಆಯ್ತು. ಮತ್ತೆ ದ್ವಿತೀಯ ಬಹುಮಾನವನ್ನ ಪಡೆದಿರುವಂತಹ ಫಾರ್ ದ ಅಪರ್ಚುನಿಟಿ ಸುಭಶ್ರೀ ಮ್ಯಾಮ್, ಹೀಗೆ ಮಹಿಳಾ ವೃಂದ ಇಂತ ಕಾರ್ಯಕ್ರಮವನ್ನು ನಡೆಸಿಕೊಳ್ತಾ ಬರ್ಲಿ ಅಂತ ಆಶಿಸ್ತೇನೆ. ತೃತೀಯ ಬಹುಮಾನವನ್ನ ಪಡೆದಿದ್ದಾರೆ ನಾರಿಯ ಸೀರೆ ಶೃಂಗಾರ ಫೋಟೋ ಸ್ಪರ್ಧೆಯಲ್ಲಿ ತೇಜಸ್ವಿ ಬೆಟ್ಟಮರಿಯ ತೇಜಸ್ವಿ. ಇವತ್ತು ಒಂದು ಒಳ್ಳೆ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇನ್ನು ಮುಂದೆ ಈ ಸಂಘ ತುಂಬಾ ಒಳ್ಳೆ ರೀತಿಯಲ್ಲಿ ಮುಂದೆ ಹೋಗ್ಬೇಕು. ಮತ್ತೆ ಮಹಿಳಾ ಶಕ್ತಿ ನಾನು ಇದ್ರ ಬಗ್ಗೆ ಹೇಳೋದಾದ್ರೆ ಇದು ತುಂಬಾ ಸ್ಟ್ರಾಂಗ್ ಆಗ್ಬೇಕು. ಯಾಕಂದ್ರೆ ನಾನೇ ನಮ್ಮ ಮಿಸ್ಸೆಸ್ ಅವ್ರು ಇಲ್ಲೇ ಇದ್ದಾರೆ, ನಾನು ಎಷ್ಟು ವ್ಯಾಪಾರ ಎಷ್ಟು ಮುಂದೆ ಹೋಗ್ಬೇಕಾದ್ರೆ ಅವ್ರ ಸಪೋರ್ಟ್ ಇರ್ತಿಲ್ಲ ಅಂದ್ರೆ ನಾನು ಎಷ್ಟು ಮುಂದೆ ಹೋಗ್ಲಿಕ್ಕೆ ಸಾಧ್ಯತೆ ಇರಲಿಲ್ಲ. ಬಟ್ ಜನರು ಏನ್ ಮಾಡ್ತಾರೆ ಅದನ್ನು ಥಿಂಕ್ ಮಾಡಲ್ಲ. ಒಂದು ಎಸ್ ಎ ಪರ್ಸನ್ ಮನೇಲಿ ಒಂದು ಯಾರು ಗಂಡ ಇರ್ತಾರೆ ಅವ್ರ ಹೆಂಡತಿಯನ್ನು ಯಾವತ್ತೂ ಕೂಡ ಸರಿಯಾಗಿ ರೆಸ್ಪೆಕ್ಟ್ ಕೊಡಲ್ಲ. ಇದು ನಾನು ಸಹ ಕೆಲವೊಮ್ಮೆ ಅನುಭವವನ್ನು ಗುರುತಿಸಿದ್ದೀನಿ. ನಾನು ಎಲ್ಲ ಮನ್ಸುಗಳಿಗೆ ಹೇಳೋದು ಅದನ್ನೇ, ನಾರಿ ಶಕ್ತಿ ಇರೋದ್ರಿಂದಾಗಿ ನಾವು ಇದ್ದೀವಿ. ಖಂಡಿತವಾಗಿ ಅವರ ಸಪೋರ್ಟ್ ಕೊಡಬೇಕು, ಅವ್ರನ್ನ ಮುಂದೆ ಪ್ರೋತ್ಸಾಹಿತ ಮಾಡಬೇಕು. ಹಾಗೆ ಇಂಥ ಸಂಘ ಸಂಸ್ಥೆಗಳು ಹುಟ್ಟಿ ಬೀಳ್ತದೆ. ನಮ್ಮಿದೇನು ಸಾಧ್ಯ ಉಂಟು, ದಾನ ಮಾಡಿದ್ದ ಹೇಳಿ ಗೊತ್ತಾಗಬಾರದಂತೆ ಅವ್ರು ಯಾರೋ ಒಂದು ಮಾತು ಹೇಳಿದ್ರು, ಕೊಟ್ಟದ್ದು ಗೊತ್ತಾಗಬಾರ್ದಂತೆ. ಸರ್ ಹತ್ರ ಮತ್ತೆ ತುಂಬ ಖುಷಿ ಆಯಿತು, ಕೆರೆ ನೀರು ಕೆರೆಗೆ ಚೆಲ್ಲಿ ಅಂತೇಳಿ. ಇವರಲ್ಲಿ ಬಂದಿದ್ದೀರಿ, ಇವರಲ್ಲಿ ನೀವು ದುಡಿತಾ ಇದ್ದೀರಿ. ನಾನು ಈ ದೊಡ್ಡವರು ಅರೆ ಕೇಳೋದಕ್ಕಿಂತ ಈ ಸಮಸ್ಯೆ ಮಾಡಿದ್ರೆ ಏನು, ನಮ್ಮಲ್ಲಿ ದೊಡ್ಡವರು ಬರ್ತಾರೆ, ಮೀಸಲು ಬರ್ತಾರೆ ಮನೆಯಲ್ಲಿ, ನಾನು ಅವ್ರಿಗೆ ನಿಮ್ಗೆ ನಿಮ್ಮ ಮೀಸಲು ನಿಮಗೆ ಆಯಿತು, ಏನಾದರೂ ಕಷ್ಟ ಇದ್ರೆ ನಮಗೆ ಸಹಾಯ ಮಾಡಿ ಅಷ್ಟು ಅಂದ್ರೆ ನಾನು ಅವ್ರ ಹತ್ರ ಕೇಳು. ಇವತ್ತು ಸಹ 1 ಲಕ್ಷ ಕೋಟಿ ಕೆಲಸ ಆದರೆ ಕೇಳಿ ಉಂಚೆಣ್ಣು ಮಲ್ಲಿಗೆ ಮಾತ್ರ ದೇವರಿಗೆ ನಾನು ಅದು ಏನಂತ ಕೇಳುದಿಲ್ಲ ನಾನು. ಹಾಗಾದ್ರೆ ಅಭಯ ಎಂಬ ಒಂದು ಒಳ್ಳೆ ಶಬ್ದ ಅದು, ಭಯ ಉಂಟು ಅದರಲ್ಲಿ. ನಾರಿ ಎಂಬುದು ಭಯವೂ ಬೇಕು ನಮಗೆ, ನಾರಿ ಮುಳಿದರೆ ಮಾರಿ ಅಂತ ಹೇಳಿದ್ರು ಅದೇ ಅಂತ. ಮನುಷ್ಯನ ಜೀವನ ಕೇವಲ ನೀರ ಮೇಲಿನ ಗುಳ್ಳೆಯಂತೆ ಯಾವಾಗ ಬೇಕಾದ್ರೂ ಕೂಡ ಹೊಡೆದು ಹೋಗ್ಬೋದು. ಇರುವಷ್ಟು ದಿನ ನಾವು ಇನ್ನೊಬ್ಬರ ಮನಸ್ಸಿಗೆ ನೋವನ್ನು ಉಂಟು ಮಾಡದೆ ಆದಷ್ಟು ನಮ್ಮ ಕೈಗಳಿಂದ ಒಳ್ಳೆಯ ಕೆಲಸ ಕಾರ್ಯಗಳನ್ನ ಮಾಡಿಕೊಳ್ಳೋಣ. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಶಂಕೆ ಇಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುತ ಬಾರೆ, ಕುಂಕುಮಾಂಕಿತ ಪಂಕಜ ಲೋಚನೆ ವೆಂಕಟರ ಬಣದ ಬಿಂಕದ ರಾಣಿ, ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಅನಾಥಾಶ್ರಮ ಕಟ್ಟಿದ್ರು, 45 ಉಚಿತ ಶಾಲೆಗಳನ್ನ ಕಟ್ಟಿದ್ರು, 16 ವೃದ್ಧಾಶ್ರಮ, 19 ಗೋಶಾಲೆ, 1800 ಹೆಣ್ಣು ಮಕ್ಕಳಿಗೆ ಶಿಕ್ಷಣದ ವ್ಯವಸ್ಥೆಯನ್ನ ನೋಡ್ಕೊಂಡ್ರು. ಪುನೀತ್ ರಾಜ್ಕುಮಾರ್ ನಮ್ಮನ್ನೆಲ್ಲರನ್ನ ಆಗ್ಲಿದ್ದಾರೆ.